ನಮಸ್ತೆ ಗೆಳೆಯರೇ. ಏನು ಇಷ್ಟು ಹ್ಯಾಪಿ ಆಗಿದ್ದಾನೆ ಅವ್ರ ಹತ್ರ ಅಂತಾನೆ, ತುಂಬ ದಿವಸಗಳಾದಮೇಲೆ ತುಂಬ ಒಳ್ಳೆ ಚಿತ್ರ ಕಂಡೆ. ಮೂರನೇ ಗಂಧದ ಗುಡಿ, ಶ್ರೀಗಂಧದ ಸುಗಂಧ ಪೂರಾ ಥಿಯೇಟ್ರಲ್ಲೆಲ್ಲ ಬರ್ತಾ ಇತ್ತು. ಹೆಜ್ಜೆ ಹೆಜ್ಜೆಗೂ ಸುಗಂಧ, ಭಗವದ್ಗೀತೆಯ ಸಾಲುಗಳ ಇದ್ದ ಹಾಗಿತ್ತು ಚಿತ್ರ. ಮುಂಗಾಲ ಹೆಬ್ಬೆರಳು ಮೇಲೆ ತುದಿ ಕೆಳಗಿಟ್ಟು ಪುಷ್ ಬ್ಯಾಕ್ ಸೀಟ್ಸು ಇದ್ರೂ ಕೂಡ ಒರಗಿಕೊಳ್ಳದೆ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿದು ಮುಂದೇನು ಮುಂದೇನು ಅಂತ ನೋಡುವಂತಿತ್ತು. ಕರ್ನಾಟಕಕ್ಕೆ ಎಲ್ಲ 7 ಕೋಟಿ ಜನತೆಗೆ ಪಾಠ ಹೇಳಿದಂಗಿತ್ತು. ಅತಿ ಸುಂದರ ಚಿತ್ರ, ಅತಿ ಮಧುರ ಚಿತ್ರ. ಡಿಸ್ಕವರಿ ಚಾನಲ್ ಅವರು ಕೂಡ ನಾವ್ಯಾಕೆ ಹೀಗೆ ಮಾಡಬಾರ್ದು, ಇದೊಂದು ಮನಸೆಳೆಯುವ ಚಿತ್ರ ಅನ್ನುವಂತಿತ್ತು. ಆ ಅಮೋಘ ವರ್ಷನ ಹೆಸರಿಗೆ ತಕ್ಕ ಹಾಗೆ ಅಮೋಘವಾಗಿತ್ತು ಚಿತ್ರ. ಅಮೋಘ ವರ್ಷ ನಿನಗೆ ಸಲ್ಯೂಟ್ ಹೊಡಿತಾ ಇದ್ದಾನೆ ಅಹೋರಾತ್ರ. ಕರ್ನಾಟಕದ ಸಿನಿ ಪ್ರಯಾಣದಲ್ಲಿ ಹೀಗೂ ಒಂದು ಚಿತ್ರ ಮಾಡಬಾರ್ದು, ಮಾಡಬಹುದು ಅಂತ ತೋರಿಸ್ಕೊಟ್ಟೆ ಬಂಗಾರು. ಮಾಡಬಾರದ ಚಿತ್ರಗಳು ಬಂದು ದಾಳಿ ಎಬ್ಬಿಸಿ ಜನ ಮನವನ್ನು ಹಾಳು ಮಾಡ್ತಾ ಇದೆ. ಚಿತ್ರದಲ್ಲಷ್ಟೇ ಅಲ್ಲದೆ ತಮ್ಮ ಜನಮನವನ್ನು ಬಳಸ್ಕೊಂಡು ಕೆಟ್ಟ ಸೆಳೆಯೋದೇ ದೊಡ್ಡ ನಟನೆ ಅಂತ ತಿಳ್ಕೊಂಡು ಪದ್ಮಶ್ರೀ ಪದಿಯೋ ಹುಚ್ಚಿಟ್ಕೊಂಡಿರೋರ ನಡುವೆ ಹುಡುಕಿದ್ರು, ಚಿತ್ರ ಎಲ್ಲ ಹುಡುಕಿದ್ರು, ಒಂದು ಕೆಟ್ಟ ವಿಚಾರವಿಲ್ಲ. ಪೂಜೆಯ ಇನ್ನೊಂದು ವಿಧಾನವನ್ನು ಜಗತ್ತಿಗೆ ಕಲಿಸುವಂತಹ ಚಿತ್ರ ಇದು. ಈ ಚಿತ್ರಕ್ಕೆ ಕರ್ನಾಟಕ ಸರ್ಕಾರ ಫುಲ್ ಟ್ಯಾಕ್ಸ್ ಫ್ರೀ ಮಾಡಬೇಕು. ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಸರ್ಕಾರಿ ಪ್ರಾಥಮಿಕ ಸರ್ಕಾರಿ ಮಧ್ಯ ಮತ್ತು ಸರ್ಕಾರಿ ಪ್ರೌಢ ಸರ್ಕಾರಿ ಕಾಲೇಜು ಎಲ್ಲರಿಗೂ ಉಚಿತವಾಗಿ ವಿಚಿತ್ರ ಕಾಣುವಂತೆ ನೋಡುವಂತೆ ಅರೇಂಜ್ ಮಾಡಬೇಕು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಚಿತ್ರ ಸಿಗುವಂತೆ ಮಾಡಬೇಕು. ಮತ್ತು ಮನೆಯಿಂದ ತೆಗೆದುಕೊಂಡು ಹೋಗುವ ಪದಾರ್ಥಗಳು ತಿನ್ನುವಂತೆ ಮಾಡಿ 7 ಕೋಟಿ ಜನಸಂಖ್ಯೆಯು ಥಿಯೇಟರಲ್ಲಿ ಈ ಚಿತ್ರ ಬರುವಂತೆ, ಈ ಚಿತ್ರ ನೋಡುವಂತೆ ಮಾಡಬೇಕು. ಇದು ಸರ್ಕಾರಕ್ಕೆ ಮನವಿ. ಜೂಜಾಡಿಗರನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಮೆರೆಯೋದೆಲ್ಲ ಓಟು ಪಡೆಯುವ ವಿಧಾನ ಅಂದರೆ ಇಂತಹ ಚಿತ್ರನ ಗೌರವಿಸಿದಾಗ ಮಾತ್ರ ಜನ ನಿಮ್ಮನ್ನು ಗೌರವಿಸ್ತಾರೆ, ನಿಮಗೆ ವೋಟ್ ಹಾಕ್ತಾರೆ. ಆ ಹುಡುಗನಿಗೆ ಅದು ಏನು ವಿಶೇಷ ಆಕಾಶವಾಣಿಯಾಗಿತ್ತೋ ಗೊತ್ತಿಲ್ಲ, ಅದೊಂದು ಮೇರು ಪರ್ವತ. ಅಹೋರಾತ್ರನ ಕಣ್ಣಂಚಲ್ಲಿ ಕಂಟಿನ್ಯೂಸ್ ಚಿತ್ರದಲ್ಲಿ ನೀರು ಬರ್ತಾ ಇತ್ತು. ಯಾವುದೇ ಹೀರೋಗಿರಿ ಮೆರೆದಿಲ್ಲ. ಒಂದು ಡೈಲಾಗಲ್ಲೂ ಹೀರೋ ಥರ ನಾವು ಹಂಗೆ ಮಾಡಿಬಿಡ್ತೀವಿ, ಹೀರೋ ಥರ ನಾವು ಹಿಂಗೆ ಮಾಡಿಬಿಡ್ತೀವಿ ಅಂತ ಅಂದನೆ ಆ ಹುಡುಗ ಬಿಟ್ಟು ಯಾವತ್ತೂ ತಾನೇ ಹೀರೋ ಅಂತ ಕೂಡ ಹೇಳ್ಕೊಳ್ಳಿಲ್ಲ ಆ ಚಿತ್ರದಲ್ಲಿ. ನೀವು ಹೀರೋ ಥರ ಪ್ಲಾಸ್ಟಿಕ್ಕಿಂದ ಜಗತ್ತನ್ನು ಉಳಿಸಿ ಅಂತ ಒಂದು ದೊಡ್ಡ ಸಂದೇಶ ಕೊಟ್ಟಂಥ ಚಿತ್ರ ಅದು. ಸಮುದ್ರದ ಬಗ್ಗೆ ಭಗವದ್ಗೀತೆಯ ಸಾಲುಗಳೇ ಇದೆ. ಸಮುದ್ರದ ಜೀವಿಗಳು, ಸಮುದ್ರ ಅಂದ್ರೇನು, ಪ್ರಾಣಿ ಕೋಟಿ ಅಂದ್ರೇನು, ಮಲೆನಾಡು ಅಂದ್ರೇನು, ಡೆಕ್ಕನ್ ಅಂದ್ರೇನು, ಕರಡಿಯ ಅಭಯಾರಣ್ಯ ಅಂದ್ರೇನು, ಮಂಗಟ್ಟೆ ದಾಂಡೇಲಿ ಮಂಗಟ್ಟೆಗಳು, ಮಲೆನಾಡು ಮಂಗಟ್ಟೆಗಳು, ಹಕ್ಕಿಗೊಂದು ಕತೆ, ನೃತ್ಯ ಮಾಡುವ ಕಪ್ಪೆಗಳು, ಸರ್ಪಗಳು, ಯಾವುದೇ ಒಂದು ತೋರ್ಪಡಿಕೆ ಇಲ್ಲದೆ ತನ್ನ ಮುಗ್ಧ ಭಾವನೆಗಳನ್ನು ತೋರಿಸಿದಂತಹ ಪುನೀತ, ಹೆಸರಿಗೆ ತಕ್ಕಂತಹ ಪುನೀತ. ಅದು ಏನೋ ಗೊತ್ತಿಲ್ಲ, ಜೀವನದ ಅಂತ್ಯಕಾಲದಲ್ಲಿ ವನಪ್ರಸ್ಥ ಅಂತ ಕರೆದ್ರು ನಮ್ಮ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಲಿ, ನಮ್ಮ ಸನಾತನ ಭಾರತದಲ್ಲಿ. ಇವರ ತಂದೆ ಕೂಡ ಕೊನೆಯ ಸಂದರ್ಭದಲ್ಲಿ ನಿಜ ಜೀವನದ ಚಿತ್ರ ಜಗತ್ತಿಗೆ ಕೊಟ್ಟು ಕಾಡಲ್ಲಿ ಅಲೆದಾಡಿ ದೇವರ ಪಾದ ಸೇರಿದ್ರು. ಈ ಹುಡುಗ ಕೂಡ ಈ ಚಿತ್ರದಲ್ಲಿ ಅಭಯಾರಣ್ಯವನ್ನು, ವನವನ್ನು ಜಗತ್ತಿಗೆ ತೋರಿಸಿ
ಯಾವ ದೊಡ್ಡ ಕೆಲಸಕ್ಕೆ ದೇವರು ಈ ಹುಡುಗನನ್ನ ಭೂಮಿಯಿಂದ ಬೇರೆ ಗ್ರಹಗಳಿಗೋ ಬೇರೆಯ ಸೂರ್ಯ ಲೋಕಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮನಸ್ಸಾಯಿತು ಗೊತ್ತಿಲ್ಲ. ದಾಖಲೆಯಾದಂತಹ ಚಿತ್ರ, ದಾಖಲೆಯಾಗಿ ಉಳಿಯುವ ಚಿತ್ರ. ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ನೀವು ಧೈರ್ಯವಾಗಿ ಕುಟುಂಬ ಸಕುಟುಂಬ ಪರಿವಾರ ಸಮೇತವಾಗಿ ಕರೆದುಕೊಂಡು ಹೋಗುವ ಚಿತ್ರ. ಗಂಡದೇ ಇದ್ದ ಇರುವ ಸರ್ಕಾರ ಆದರೆ, ಗುಂಡಿಗೆ ಇರುವ ಸರ್ಕಾರ ಆದರೆ ಈ ಚಿತ್ರವನ್ನು ಉಚಿತ ಮಾಡಿ, ಟ್ಯಾಕ್ಸ್ ಫ್ರೀ ಮಾಡಿ, ಎಲ್ಲರೂ ನೋಡುವಂತೆ ಮಾಡಿ. ನೀವು ಕೂಡ ನೋಡಿ ಈ ಚಿತ್ರ ಕಾಡಿನ ಜೊತೆ ಹೇಗೆ ನಡ್ಕೋಬೇಕು. ಕಾಡಿನಲ್ಲಿ ಕಲ್ಲು ಕಲ್ಲಿಗೂ ನಮಸ್ಕಾರ ಮಾಡಿದ್ರೆ ಮೂಢನಂಬಿಕೆ ಅನ್ನೋ ಜನ ಯಾಕೆ ನಮಸ್ಕಾರ ಮಾಡ್ಕೊಂಡು ಬಂದರು ನಮ್ಮ ಹಿರಿಯರು ಅನ್ನೋದನ್ನು ಈ ಹೀರೋ ತೋರಿಸಿಕೊಟ್ಟಿದ್ದಾರೆ. ಆ ಕಲ್ಲು ಕಲ್ಲುಗಳೇ ಕಾಡನ್ನು ಕಾಪಾಡಿದೆ, ಜನರ ಭಾವನೆಗಳನ್ನು ಬೆಳೆಸುವ ವಿಧಾನ ಅದು ಪಾಠಶಾಲೆ ಅಂತ ತೋರಿಸ್ಕೊಟ್ಟಿದೆ. ಅಹಂಕಾರ ಅನ್ನುವುದು ಕಿಂಚಿತ್ತೂ ತೋರಿಸದೆ, ದುರಹಂಕಾರವೂ ಕಾಣದೇ ಇರುವ ಚಿತ್ರ ಅದು. ನಿರಹಂಕಾರದ ಪರಮಾವಧಿಯಲ್ಲಿ ಭೂಮಿಗೆ ಅಣೆ ಹಚ್ಚಿ ನಾವೆಷ್ಟು ಫೇಮಸ್ ಆದರೂ ಒಂದು ಕಾಡಿನ ಶಾಲೆಯ ಮಕ್ಕಳಿಗೆ ನಾವು ತಿಳಿದಿಲ್ಲ ಅನ್ನೋದನ್ನು ಓಪನ್ ಆಗಿ ತೋರಿಸಿದಂತಹ ಮೇರು ಪರ್ವತ ಹುಡುಗ. ದಯವಿಟ್ಟು ನೀವೆಲ್ಲ ನೋಡಿ, ನಿಮ್ಮ ಹತ್ರ ಅಹೋರಾತ್ರ ವಿನಂತಿಸಿಕೊಳ್ಳುತ್ತಾನೆ. ಇಂಥ ಚಿತ್ರನ ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಆಗೋದಿಲ್ವೋ ಅವ್ರನ್ನ ಬಲವಂತವಾಗಿ ಕರ್ಕೊಂಡೋಗಿ ತೋರಿಸಿ. ನಿಮಗೆ ಗೌರವದ ಸುರಿಮಳೆ ನೀವೇ ಸುರಿಸ್ಬಿಡ್ತೀರಿ ಈ ಚಿತ್ರದ ಬಗ್ಗೆ. ಅಮೋಘ ವರ್ಷ ಆತನು ದೇವದೂತನೇ ಇರಬೇಕು. ಯಾರಿಗೆ ಏನು ಕನಸಾಗಿತ್ತೋ ಈತನ ಕೊನೆಯ ಪ್ರಯಾಣದ ಮುನ್ನ ಇಂಥ ಚಿತ್ರ ಮಾಡಬೇಕು ಅಂತ ಭಾವನಾ ಲೋಕದಲ್ಲಿ ಮುಳುಗೋಗ್ಬಿಡ್ತೀರಿ ನೀವು. ಮಾತುಗೂ ಆ ಹೀರೋ ಜ್ಞಾಪಕ ಬಂದು ಹೊಟ್ಟೆ ತಿರುಚಿದಂತೆ ಆಗುವುದು ಸತ್ಯ, ಅದು ಕಣ್ಣಂಚಲ್ಲಿ ನೀರು ಬರುವುದು ಸತ್ಯ. ಆ ಎಲ್ಲ ದಾಖಲೆಗಳನ್ನು ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ದಯವಿಟ್ಟು ಇಂಥ ಚಿತ್ರಗಳನ್ನು ಮಿಸ್ ಮಾಡ್ಕೋಬೇಡಿ. ಯಾವುದೋ ಶತಮಾನಕ್ಕೊಂದು ಬರ್ಬೋದಷ್ಟೇ ಇಂಥ ಚಿತ್ರ. ಗಂಧದ ಗುಡಿ, ಗಂಧದ ಗುಡಿ. ಅವ್ರ ತಂದೆ ತಾಯಿ ಅವರು ಕೂಡ ಅಪ್ಕೊಂಡ್ಬಿಡ್ತಾರೆ ಮೇಲೆ ಇರುವ ತಮ್ಮ ಮಗನನ್ನು ಈ ಪಿಕ್ಚರ್ ನೋಡಿಬಿಟ್ಟು. ತುಂಬ ಎಮೋಷ್ನಲ್ ಆಗಿದ್ದಾನೆ ಅಹೋರಾತ್ರ. ಒಬ್ಬರು ಮಿಸ್ ಮಾಡಬೇಡಿ. ಮನೆ ಮಂದಿನೆಲ್ಲ ಕರ್ಕೊಂಡು ಹೋಗಿ. ಕರ್ನಾಟಕ ಸರ್ಕಾರ ಈ ಚಿತ್ರವನ್ನು ಟ್ಯಾಕ್ಸ್ ಫ್ರೀ ಮಾಡೋದು ಅಲ್ಲದೆ ಈ ಚಿತ್ರದ ನಿರ್ಮಾಪಕರಲ್ಲಿ ಅಹೋರಾತ್ರನ ಮನವಿ ಏನೆಂದರೆ, ಇದನ್ನು ಜಗತ್ತಿನ ಎಲ್ಲ ಭಾಷೆಗಳಿಗೂ ನೀವು ತರ್ಜುಮೆ ಮಾಡಿ, ಡಬ್ ಮಾಡಿ ಹಾಕಬೇಕು. ಮತ್ತೆ ಮಾಡೋಕ್ಕಾಗತ್ತೋ ಇಲ್ವೋ ನೋಡಿ. ಇದು ಪ್ರಕೃತಿ ರೆಸ್ಪಾನ್ಸ್ ಕೊಡ್ತಾ ಇರೋದು ನೋಡಿ. ಡೋಲ್ ಎಲ್ಲ ಭಾಷೆಗಳಿಗೂ ಇದನ್ನು ಮಾಡಿ. ನಿಜವಾಗ್ಲೂ ಹೇಳ್ತಾನೆ, ಕೊನೆ ಎರಡು ಚಿತ್ರಗಳು ಖಾಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ದ ಕನ್ನಡ ಚಿತ್ರನ ಅಹೋರಾತ್ರ. ಈ ಚಿತ್ರ ತುಂಬಿದ ಚಿತ್ರ, ತುಂಬಿದ ಚಿತ್ರಮಂದಿರದಲ್ಲಿ ನೋಡಿದ ಮುಂಬೈಯಲ್ಲಿ. ಇಮ್ಯಾಜಿನ್ ಮಾಡಿ ಎಷ್ಟು ಜನಮನ ಗೆದ್ದಿದೆ ಆ ಭಾವನೆಗಳು. ಎರಡನೇ ದಿವಸ ಇದು, ಇದು ವರ್ಲ್ಡ್ ರೆಕಾರ್ಡ್ ಮಾಡುತ್ತೆ ಈ ಚಿತ್ರ. ವಿಶ್ವ ಮಾನವ ಅಂತಾನೆ ಎಂಡ್ ಆಗುತ್ತೆ. ಯಾವುದೇ ಫೈಟ್ಗಳು, ವಿಚಿತ್ರ ಸಾಲುಗಳು, ವಲ್ಗಾರಿಟಿ, ಕ್ರೂಯಲಿಟಿ ಏನೂ ಇಲ್ಲ ಅಲ್ಲಿ. ಕಾಲರ್ ಎತ್ಕೊಂಡು ತೋರಿಸಿ ಮಕ್ಕಳಿಗೆ ನೋಡಿ. ಅಲ್ಲಿ ನಂಬರ್ ಕೂಡ 108 111 ನೋಡ್ತಾ ಇರೋದು ನಿಮ್ಮ ಸಂಖ್ಯೆ. ಅದು ಡಿವೈನ್ ಆಗಿದೆ ನಿಜವಾಗ್ಲು. ಸುಮ್ಮನೆ ಜನಮನ ಗೆಲ್ಲೋಕ್ಕಾಗಲ್ಲ ನಾಯಕರು. ಆ ಹುಡುಗ ಯಾವ ಆ್ಯಕ್ಟಿಂಗು ಇಲ್ಲದೆ ಐಷಾರಾಮಿಯಾಗಿ ತಂದೆಯ ಆಸ್ತಿಯನ್ನು ಇನ್ನೊಂದು 3 ಜನ್ರೇಷನ್ 4 ಜನ್ರೇಷನ್ಗೆ ಆಗುವಷ್ಟು ಸವಿಸ್ಕೊಂಡು ಕೆಟ್ಟ ಕೆಟ್ಟ ಚಟಗಳಿಂದ ಬದುಕಬೋದಾಗಿತ್ತು. ಆದರೆ ಹಾಗೆ ಬದುಕಲಿಲ್ಲ ನೋಡಿ ಆ ಮಗು. ದೇವರದು ಬೆಟ್ಟದ ಹೂವಿನಿಂದ ಆರಂಭ ಮಾಡಿ ಗಂಧದ ಗುಡಿ ಎಲ್ಲಿ ಅರ್ಪಣೆ ಮಾಡಿ ಆ ಬೆಟ್ಟದ ಹೂವನ್ನು ತಂದು, ಆರ್ಕಿಡ್ ಹೂವು, ಕೊನೆಗೆ ಗಂಧದ ಗುಡಿಯಲ್ಲೇ ಅರ್ಪಣೆ ಮಾಡಿ ಕಾಳಿ ನದಿಯ ಬುಡಕ್ಕೆ ಹೋಗಿ ಅರ್ಪಣೆ ಮಾಡಿದ ಹೂವು. ಅದರಲ್ಲಿ ಕಾಳಿ ನದಿಯ
ಉಗಮಕ್ಕೆ 8 ಕಿಲೋಮೀಟರ್ ನಡೆದು ಹೋಗುತ್ತೆ ಆ ಜೀವ. ಹೋಗಿ ಆ ಕಾಳಿ ನದಿಯ ಮೂಲದಲ್ಲಿ ಒಂದು ಹೂವು ಅರ್ಪಣೆ ಮಾಡುತ್ತೆ ಆ ಹೀರೋ. ಅವಾಗ ಅಹೋರಾತ್ರ ನೆನಪಾಗಿದ್ದು ಆ ಚಿಕ್ಕ ಮಗು ಇದ್ದಾಗ ಹುಡುಕೊಂಡು ಬಂದ ಅಲ್ಲ ಬೆಟ್ಟದ ಹೂವ, ಆ ಬೆಟ್ಟದ ಹೂವ ಇಲ್ಲಿ ಅಂತ್ಯ ಆಯಿತು. ಎಷ್ಟು ಇದು ನೋಡಿ, ಪ್ರಕೃತಿ ಪ್ರಕೃತಿಗಿಂತ ಒಳ್ಳೆ ಜ್ಯೋತಿಷಿ ಯಾರೂ ಇಲ್ಲ. ಎಷ್ಟು ಚೆನ್ನಾಗಿ ಹೆಜ್ಜೆ ಹೆಜ್ಜೆಗೂ ಆ ಹುಡುಗನ ನಡಿಗೆ ಹೆಂಗಿದೆ ಗೊತ್ತಾದ್ರಲ್ಲಿ ಅವರೇ ಕಂಪೇರ್ ಮಾಡಿಬಿಟ್ಟಿದ್ದಾರೆ. ಕಾಳಿ ನದಿಯ ಹರಿವು ಹೆಂಗೆ ಹರಿಯತ್ತೋ ಹಂಗಿದೆ. ಆನೆಯ ಬಗ್ಗೆ ವಿಶೇಷ ಕುತೂಹಲ ತೋರಿಸಿದ್ದಾನೆ. ಯಾವುದೋ ಜನ್ಮದಲ್ಲಿ ಆನೆ ಆಗಿರಬೇಕು. ಹುಲಿಯ ಹಾಲಿನ ಮೇವು ಅನ್ನೋ ಚಿತ್ರದಲ್ಲಿ ಒಂದು ಅಪಘಾತ ಆಗುತ್ತೆ, ಕೆಲವು ಆನೆಗಳು ಮರಣ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಆನೆನೇ ಅವ್ರ ಮನೆಯಲ್ಲಿ ಮಗುವಾಗಿ ಹುಟ್ಟು ಬಂತೋ ಗೊತ್ತಿಲ್ಲ. ಹುಡುಗ ವಿಶೇಷವಾದ ಪ್ರೀತಿ ಆನೆಗೆ ತೋರಿಸಿದೆ, ತನ್ನ ಬಾಲ್ಯದ ನೆನಪುಗಳನ್ನು ಮಾಡಿಕೊಳ್ಳೋದು. ಇದನ್ನು ನಾನ್ ಸ್ಟಾಪ್ ಆಗಿ ಮಾತಾಡ್ಬೋದು, ಬೇಕಾಗಿಲ್ಲ ನೀವು ಹೋಗಿ ಪಿಕ್ಚರ್ ನೋಡಿ. ಇದನ್ನು ಮಾತ್ರ ಅಹೋರಾತ್ರ ಕಾಲರ್ ಎತ್ಕೊಂಡು ಇಂಥ ಚಿತ್ರ ನೋಡಿ ಅಂತ ಹೇಳೋದು ತುಂಬ ರೇರು. ನೀವು ಧೈರ್ಯವಾಗಿ ಖುಷಿಯಿಂದ ನಿಮ್ಮ ಒಂದೊಂದು ಪೈಸೆ ಕೂಡ ವ್ಯರ್ಥವೇ ಅಲ್ಲ, ನೋಡ್ಕೊಂಬನ್ನಿ ಗೆಳೆಯರೆ, ಒಳ್ಳೇದಾಗಲಿ ನಿಮಗೆ. ಇನ್ನೇನು ಅಹೋರಾತ್ರ ಯಾರು ಬೈದರು ಇವನಿಗೇನು ಅನಿಸೋದಿಲ್ಲ, ಧೈರ್ಯವಾಗಿ ಹೇಳ್ತಾನೆ ಇದು ಮಾಡಿಬಿಡಿ ಅದು ಮಾಡಿ ಅಂತ. ಒಳ್ಳೆಯದಾಗಲಿ, ಧನ್ಯವಾದ. ಅಹೋರಾತ್ರ.